ಉದೀರ್ಣೋಷವರ್ಜಿತಂ ಹೇಂಗಮ್ಯೇಂಗುರುವಂಸ್ತಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಬ್ರಹ್ಮಶಬ್ದಶ್ಚ ವಿಷ್ಣಾವೇವ ನಾರಾಯಣ ಪ್ರಸಾದ ಇಲ್ಲದೆ ಮೋಕ್ಷ ಆಗುವುದಿಲ್ಲ. ಆದ್ದರಿಂದಾಗಿ ನಾರಾಯಣ ಪ್ರಸಾದವು ಅತ್ಯವಶ್ಯ ಪ್ರಾಪ್ಯ. ಪ್ರಸಾದಕ್ಕೆ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಬರದೆ ಕರ್ಮಾದಿಗಳಿಂದ ಭಗವಂತ ಅವನ ಪರಮ ಪ್ರಸಾದ ಆಗುವುದಿಲ್ಲ. ಅದು ತೀರ್ಮಾನ ಆಯಿತು. ಹಾಗಾದರೆ ನೀವು ನಾರಾಯಣನ ಜಿಜ್ಞಾಸೆ ಮಾಡಬೇಕು ಹೊರತಾಗಿ ಪ್ರಥಮ ಜಿಜ್ಞಾಸೆ ಯಾಕೆ ಮಾಡ್ತಾ ಇದ್ದೀರಿ? ಸರಿ, ಏನಾಯ್ತು ಇವಾಗ? ಯತಃ ನಾರಾಯಣ ಪ್ರಸಾದ ಮೂರ್ತಿ ನಮ್ಮ ಮೋಕ್ಷ ಅಂತ ಹೇಳಿಕೊಂಡೆಲ್ಲ ಹೇಳಿ ನಾರಾಯಣ ಪ್ರಸಾದ ಇಲ್ಲದೆ ಮೋಕ್ಷ ಆಗುವುದಿಲ್ಲ. ಹಾಗಾಗಿ ನಾರಾಯಣ ಜಿಜ್ಞಾಸೆ ಮಾಡಬೇಕು. ನೀವು ಬ್ರಹ್ಮ ಜಿಜ್ಞಾಸನ ಯಾಕೆ ಮಾಡ್ತಾ ಇದ್ದೀರಿ ಅದಕ್ಕೆ ಹೇಳ್ತಾ ಇದ್ದಾರೆ. ಬ್ರಹ್ಮ ಶಬ್ದಕ್ಕೆ ವಿಷ್ಣಾವೇಯ, ಇಲ್ಲಿ ಬ್ರಹ್ಮ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದು ಏನಿದೆಯಲ್ಲ ಅದು ಯಾರಲ್ಲಿ ಬಳಕೆ ಮಾಡಿದ್ದ ಆ ಶಬ್ದವನ್ನು ಬಳಕೆ ಮಾಡಿದಲ್ಲ, ಆ ಶಬ್ದವೇ ಹೇಳ್ತಾ ಇರೋದು, ನಾರಾಯಣನನ್ನೇ ಹೇಳ್ತಾ ಇರೋದು, ವಿಷ್ಣುವನ್ನೇ ಹೇಳ್ತಾ ಇದೆ. ಬ್ರಹ್ಮ ಶಬ್ದಕ್ಕ ವಿಷ್ಣಾವೇವ. ಆಚಾರ್ಯರ ಮಾತು ಇಷ್ಟೇ, ಬ್ರಹ್ಮ ಶಬ್ದಷ್ಟು ವಿಷ್ಣಾದೇವ. ಇನ್ನು ಮುಂದೆಲ್ಲ ಇರುವುದು ಆಚಾರ್ಯರು ಈ ಬ್ರಹ್ಮ ಶಬ್ದವು ವಿಷ್ಣುವನ್ನೇ ಹೇಳ್ತಾ ಇದೆ ಅಂತ ಹೇಳಲಿಕ್ಕೆ ಒಂದಿಷ್ಟು ಪ್ರಮಾಣಗಳನ್ನು, ಕೃತಿ ಸ್ಮೃತಿ ಇತಿಹಾಸಗಳ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ಅದನ್ನಷ್ಟೇ ಉಲ್ಲೇಖ ನೋಡಿ 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 ಅಂತ ಹೇಳಿಕೊಂಡು ಇಷ್ಟು ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ಮಹಾನಾರಾಯಣ ಉಪನಿಷತ್ತಿನ ವಾಕ್ಯ, ಯಮಂತಸ್ತಮುದ್ರೇಕವಯೋ ವಯಂತಿ ತದಕ್ಷರೇ ಪರಮೇ ಪ್ರಜಾ ಯತಃ ಪ್ರಸೂತ ಜಗತಃ ಪ್ರಸೂತೀತೋ ಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ ಇತ್ಯಾದಿ ಉಕ್ತ್ವಾ ತದೇ ವರ್ತಂ ತದು ಸತ್ಯಮಾಹುಸ್ತದೇವ ಬ್ರಹ್ಮ ಪರಮಂಕವೀನಾಂ ಇತಿ ಶ್ರುತಿ. ನೋಡಿ, ಶ್ರುತಿ ಹೀಗೆ ಉಂಟುತ್ತಾನೆ, ಇತಿ ಶ್ರುತಿ ಇತ್ಯಾದ್ಯುಕ್ತ್ವಾ ಇತಿ ಶ್ರುತಿ. ಪುನಃ ಅದು ಆಚಾರ ವಾಕ್ಯ ಅಷ್ಟೇ. ವಾಕ್ಯ ಎಲ್ಲ ಆ ವೇದ ವಾಕ್ಯಗಳನ್ನೇ ತೋರಿಸ್ತಾ ಇದ್ದಾರೆ. ಏನಾಗಿದೆ, ಬ್ರಹ್ಮ ಅಂದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಬ್ರಹ್ಮ ಬ್ರಹ್ಮ ಅಂತ ಹೇಳಿದರೆ ಯಾರು ಅಂತ ಹೇಳಿಕೊಂಡು ಮಹಾನಾರಾಯಣ ಉಪನಿಷತ್ತು ತೋರಿಸ್ತಾ ಇದೆ. ಮಹಾನಾರಾಯಣ ಉಪನಿಷತ್ತು ಯಮಂತ ಸಮುದ್ರೇ ಕವಯೋ ವಯಂತಿ, ಜ್ಞಾನಿಗಳು ಸಮುದ್ರದ ಮಧ್ಯದಲ್ಲಿ ಒಬ್ಬ ಇದ್ದಾನೆ ಅಂತ ಯಾರನ್ನು ತಿಳಿದಿದ್ದಾರೋ, ಯಾರಲ್ಲಿ ಯಾವ ಅಕ್ಷರನಲ್ಲಿ ಸಮಸ್ತ ಪ್ರಜೆಗಳು ಕೂಡ ಆಶ್ರಿತರಾಗಿದ್ದಾರೆ ಎಂದು ತಿಳಿದಿದ್ದಾರೋ, ಯಾರಿಂದ ಪ್ರಸೂತರಾಗಿರತಕ್ಕಂತಹ ಮಹಾಲಕ್ಷ್ಮಿ ಎಲ್ಲರ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾಳೋ ಭೂಮಿಯಲ್ಲಿ, ಅವನೇ ಋತ, ಅವನೇ ಸತ್ಯ, ಅವನೇ ಬ್ರಹ್ಮ ಅಂತ ಹೇಳಿಕೊಂಡು ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅವಾಗ ಏನಾಯಿತು, ಬ್ರಹ್ಮ ಲಕ್ಷಣದಲ್ಲಿ ಹೇಳಿದಾಗ ಆಯಿತು. ಸಮುದ್ರ ಅಂತ ಸತ್ವ ಮಹಾಲಕ್ಷ್ಮಿಗೂ ನಿಯಮನ ಮಾಡುವವನು ಯಾರವನು? ಇದು ವಚನಾತ್. ಇನ್ನು ಅಲ್ಲ, ಮುಂದೆ ಪುನಃ ಇದೆ, ತನ್ನೋ ವಿಷ್ಣು ಪ್ರಚೋದಯಾತ್, ಅಂತಹ ವಿಷ್ಣು ನಮಗೆ ಪ್ರಥಮನಾಗಲಿ ಅಂತಿದೆ, ಪ್ರೇರಣೆ ನೀಡಲಿ ಅಂತಿದೆ. ಹಾಗಾಗಿ ಯಾರು ತಾಯಿಯವನು? ವಿಷ್ಣು ತಾಯಿತು. ಸಮುದ್ರ ಅಂತಸ್ಥನಾಗಿರ್ತಕ್ಕಂಥವನು, ಮಹಾಲಕ್ಷ್ಮಿಗೂ ಪ್ರೇರಣೆ ನೀಡುವವನು, ಜ್ಞಾನಿಗಳಿಂದ ಬ್ರಹ್ಮ ಅಂತ ಕಲಿಸಿಕೊಳ್ಳಲ್ಪಡುವವನು ವಿಷ್ಣು. ತನ್ನೋ ವಿಷ್ಣು ಪ್ರಚೋದಯ. ಹೌದು, ಮಹಾನ ಮಹಿತ್ನಲ್ಲಿ ತನ್ನೋ ವಿಷ್ಣು ಪ್ರಚೋದಯ ಅಂತ ಇದೆ. ಅಷ್ಟೇ ಇರುವುದಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ತನ್ನೋ ರುದ್ರ ಪ್ರಚೋದಯ, ತನ್ನೋ ಗಣಪತಿ ಪ್ರಚೋದಯ, ತನ್ನೋ ದುರ್ಗಿ ಪ್ರಚೋದಯ, ಹೀಗೆಲ್ಲ ಇದೆಲ್ಲ. ಹಾಗಾದರೆ ಇಲ್ಲಿ ಯಮಂತ ಸಮುದ್ರೇ ಕವಯೋವ ಎಂದು ಹೇಳಿದೆಲ್ಲ ಅವನಾಗ್ಬಿಡ್ತಾನಲ್ಲ, ಸದೈವ ಬ್ರಹ್ಮ ಅಂತ ಹೇಳುವಂತಹದ್ದು ಗಣಪತಿ ಗರುಡ ಇವರೆಲ್ಲ ಆಗಬಹುದಲ್ವ? ಹಾಗಾದರೆ ನಟ ಇತರ ಶಬ್ದ ತತ್ಪ್ರಾಪ್ತಿ, ತನ್ನೋ ರುದ್ರ ಪ್ರಚೋದಯ ಅಂತುಂಟು, ತನ್ನೋ ಗಣಪತಿ ಪ್ರಚೋದಯ ಅಂತುಂಟು ಎಂಬ ಕಾರಣದಿಂದಾಗಿ
ಆ ಶಬ್ದ ಇದೆ ಎಂಬ ಕಾರಣಕ್ಕೋಸ್ಕರ ಆ ಬ್ರಹ್ಮನು ಕೂಡ ಅವರು ಆಗೋದಿಲ್ಲ. ಯಾಕೆ? ಯಾಕೆ ಅಂತಂದ್ರೆ ನಾಮಾನಿ ವಿಶ್ವಾಭಿಮತಂತಿ ಲೋಕೇ ಯದಾ ವಿರಾಸೀನ ಮೃತಸ್ಯ ಸರ್ವಂ ನಾಮಾನಿ ಸರ್ವಾಣಿ ಯಮಾಭಿಷಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಇದು ಭಾಲ್ಲವೇಯ ಶ್ರುತಿ. ಅದು ಇನ್ನೊಂದು ಪ್ರಮಾಣ ಕೊಟ್ಟು ಭಾಲ್ಲವೇಯ ಶ್ರುತಿ ತೋರಿಸ್ತಾ ಇದ್ದಾರೆ. ನೋಡಿ ಏನು ಹೇಳ್ತಾ ಇದೆ, ನೀವು ಆಕ್ಷೇಪಿಸಿಕೊಂಡದ್ದೇನು ಅಲ್ಲಿ ಮುಂದೆ ತನ್ನ ರುದ್ರ ಪ್ರಚೋದಿ ಆದಂತ ಉಂಟು, ಹಾಗೆ ರುದ್ರ ಯಾಕೆ ಆಗಬಾರದು? ಹೌದು, ರುದ್ರ ಆಗಬೇಕು ಆದದ್ದಾದರೆ ಏನೆಲ್ಲ ಆಗಬೇಕು ಅಂತ ತನ್ನ ವಿಷ್ಣು ಪ್ರಚೋದಯ ಅಂತ ಬಂದಿದೆ ಅಲ್ವಾ, ಆ ವಿಷ್ಣು ಕೂಡ ರುದ್ರನೇ ಆಗಬೇಕು. ತನ್ನ ದುರ್ಗಿ ಪ್ರಚೋದಯ ಆದಂತ ಮುಂದೆ ಉಂಟು, ಆ ದುರ್ಗಿ ಕೂಡ ಯಾರಾಗಬೇಕು? ರುದ್ರನೇ ಆಗಬೇಕು. ತನ್ನ ಗಣಪತಿ ಪ್ರಚೋದಯ ಅಂತ ಉಂಟು, ಆ ಗಣಪತಿ ಕೂಡ ಯಾರಾಗಬೇಕು? ಇವನೇ ಆಗಬೇಕು. ಆಗತ್ತೋ? ಯಾಕೆ? ಏನು ಹೇಳಿದಾಗಾಯಿತು? ಸರ್ವನಾಮಗಳು ಕೂಡ ರುದ್ರನದ್ದು ಅಂತ ಹೇಳಿದಾಗಾಯಿತು. ಸರ್ವನಾಮಗಳು ಕೂಡ ಎಲ್ಲ ಯಾವುದು, ರುದ್ರನಾಮ ರುದ್ರನದ್ದು, ವಿಷ್ಣು ನಾಮವು ಕೂಡ ರುದ್ರನದ್ದು, ಗಣಪತಿ ನಾಮ ಕೂಡ ರುದ್ರನದ್ದು ಅಂತ ಹೇಳಬೇಕಾಗತ್ತೆ. ಆ ಗುಂಟು ಕೂಡಿದ್ರೆ ಇಲ್ಲ, ಶ್ರುತಿ ಹೇಳ್ತಾ ಇದೆ ಎಲ್ಲ ನಾಮಗಳು ಕೂಡ ವಿಷ್ಣುವಿನಲ್ಲಿ ಕೂಡ್ತಾವೆ ಹೊರತಾಗಿ ಎಲ್ಲ ನಾಮಗಳು ರುದ್ರಾದಿಗಳು ಕೂಡಲಿಲ್ಲ. ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ, ಎಲ್ಲ ಲೋಕಗಳು ಹೀಗೆ ಹೇಳ್ತಾ ಇದ್ದಾರೆ. ಆ ಶ್ರುತಿ ಎಷ್ಟು ಹೇಳ್ತಾ ಉಂಟು ಅಂತಂದರೆ ನಾರಾಯಣನನ್ನು ಹೊರತುಪಡಿಸಿ ಇನ್ಯಾರಿಗೂ ಕೂಡ ಹೆಸರೇ ಇಲ್ಲ. ಈ ಶ್ರುತಿ ಏನು ಹೇಳ್ತಾ ಇದೆ, ನಾರಾಯಣನೊಬ್ಬನ್ನು ಹೊರತುಪಡಿಸಿ ಇತರ ಯಾರಿಗೂ ಕೂಡ ಹೆಸರೇ ಇಲ್ಲ. ನಸಂತಿ ಲೋಕೆ ಹೆಸರೇ ಇಲ್ಲ ಅವರಿಗೆ. ಅಲ್ಲ, ತಿಳಿಸೋದ್ರಲ್ಲಿ ವ್ಯವಹಾರ ಉಂಟಲ್ವಾಗಿ ಹೇಳಿದ್ರೆ ನಾರಾಯಣ ನಾಮಗಳನ್ನೇ ಇಟ್ಟುಕೊಂಡು ಇವರು ಕೂಡ ನಾಮಗಳನ್ನು ಕೊಡೋದು. ಹಾಗೆ ನಾಮಗಳೆಲ್ಲ ಯಾರದ್ದು? ನಾರಾಯಣನ. ಅದರಲ್ಲಿ ಹಾಗೆ ಕೊಡುವಾಗಲೂ ಕೂಡ ಏನು ಮಾಡ್ತಾನೆ ಅವನು, ನಾರಾಯಣಾದಿ ನಾಮಗಳು, ನಾರಾಯಣ ವಿಷ್ಣು ಮೊದಲಾದ ನಾಮಗಳು ಅವನೇ ಇಟ್ಟುಕೊಳ್ತಾನೆ. ನಾರಾಯಣನಿಗೆ ರುದ್ರಾಂತ ಹೆಸರುಂಟು, ಗಣಪತಿನ ಹೆಸರುಂಟು, ಗರುಡಾಂತ ಹೆಸರುಂಟು, ಆ ರುದ್ರ ಹೆಸರು ಹೇಳಲ್ಲ ತಪ್ಪು, ಇದು ನಿಮಗೆ, ಇದು ನಿಮಗೆ, ಇದು ನಿಮಗೆ ಅಂತ ತಿಳಿದುಕೊಳ್ತಾನೆ. ವಸ್ತುತಃ ಹೆಸರು ಅನ್ನುವಂತಹದ್ದು ಲೋಕದಲ್ಲಿ ಯಾರಿಗೂ ಕೂಡ ಇಲ್ಲ ಇಲ್ಲ ಅಂತ ಶ್ರುತಿ ಹೇಳ್ತಾ ಉಂಟು. ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ. ಇನ್ನೊಂದು ಶ್ರುತಿ, ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲ ನಾಮಗಳು ಕೂಡ ಯಾರನ್ನು ಹೇಳ್ತಾವೋ ಅವನನ್ನು ವಿಷ್ಣು ಅಂತ ಕರೆದಿದ್ದಾರೆ ಏನ್ ಹೇಳಿಕೊಂಡು ಶ್ರುತಿ ಹೇಳ್ತಾ ಇದೆ. ಇನ್ನೂ ಒಂದು ಋಗ್ವೇದದ ಮಂತ್ರ, ಯೋ ದೇವಾನಾಂ ನಾಮಧ ಏಕ ಏವ ತಂ ತಂ ಪ್ರಶ್ನಂ ಭುವನಾಯಂ ತನ್ಯಾ. ಯೋ ದೇವಾನಾಂ ನಾಮಧ ಏಕ ಏವ, ಸಮಸ್ತ ನಾಮಗಳನ್ನು ಧರಿಸಿರುವವನು ಅವನು ಒಬ್ಬನೇ. ಅಂತಹ ಆ ವ್ಯಕ್ತಿಯನ್ನೇ ಮೋಕ್ಷದಲ್ಲಿ ಎಲ್ಲ ದೇವತೆಗಳು ಕೂಡ ಹೋಗಿ ಸೇರ್ತಾರೆ. ಯೋ ದೇವನಾಂ ನಾಮಧ ಏಕ ಏವ, ಇದು ಏವ ಶಬ್ದಾತ್ ನ ಅನ್ಯೇಷಾಂ ಸರ್ವನಾಮತ. ಹಾಗಾಗಿ ಸರ್ವನಾಮಗಳ ಧಾರಕನಾಗಿರುವ ವ್ಯಕ್ತಿ ಒಬ್ಬನೇ ಇದ್ದಾನೆ, ಬೇರೆ ಯಾರೂ ಇಲ್ಲ. ಅವನು ಯಾರು ಅಂತ ಹಿಂದೆ ಹೇಳಿ ಆಗಿದೆ, ಇನ್ನೊಂದು ಪ್ರಮಾಣದಿಂದ ಹೇಳಾಗಿದೆ. ಹಾಗಾಗಿ ನಾರಾಯಣನಿಗೆ ಮಾತ್ರ ನಾರಾಯಣನಿಗೆ ಮಾತ್ರ ಸರ್ವನಾಮತ, ಎಲ್ಲ ಹೆಸರು ಕೂಡ ಇರುವಂತಹದ್ದು ನಾರಾಯಣನಿಗೆ ಮಾತ್ರ. ನ ಅನ್ಯೇಷ, ಇನ್ನು ಯಾರಿಗೂ ಕೂಡ ಎಲ್ಲ ಹೆಸರುಗಳು ಇರುವಂತ ತಿಳ್ಕೊಂಡು ಇಲ್ಲ ಇಲ್ಲ. ಅಜಸ್ಯನ ಇನ್ನೊಂದು ಸಂಹಿತೆಯ ಮಾತು, ಅಜಸ್ಯನ ಭಾವದ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ಸು. ಯಾರು ಸಮಸ್ತ ಭುವನಗಳಿಗೆ ಆಶ್ರಯನಾಗಿದ್ದಾನೋ ಅಂತಹವನ ನಾಭಿಲ್ಲೊಂದಿದೆ. ಅಜಸ್ಯ ನಾಭವು ಅದು ಏಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ಸು, ಸಕಲ ಭುವನಗಳಿಗೆ ಆಶ್ರಯನಾಗಿರುವಂತಹ ವ್ಯಕ್ತಿ ಯಾರಿದ್ದಾನಲ್ಲ ಅವನ ನಾಭಿಲ್ಲೊಂದಿದೆ. ನಾಭಿಲ್ ಏನೋ ಒಂದು ಇರುವಂತಹದ್ದು ಉಂಟಲ್ವಾ, ಅದು ಯಾರದ್ದು? ವಿಷ್ಣುವಿನದ್ದಲ್ಲ.
ಸಕಲ ಭುವನಗಳಿಗೆ ಆಸೀನಾಗಿರೋನು ಯಾರು? ಅವನು. ಅವನನ್ನೇ ಸರ್ವನಾಮಗಳು ಹೇಳ್ತಾ ಇದ್ದಾವೆ ಎಂದು ಹೇಳಿ. ಇದು ವಿಷ್ಣುರಿ ಲಿಂಗಂ ಅಲ್ಲ, ಅಲ್ಲಿ ಏನಿದೆ ಅಜಸ್ಯ ಜನನ ಇಲ್ಲದಿರತಕ್ಕಂತಹ ಆ ವ್ಯಕ್ತಿಯ ಹೊಕ್ಕಳಲ್ಲಿ ಒಂದು ಇದೆ ಅಂತ ಅಷ್ಟೇ ಹೇಳಿ ಹೊರಟ. ಹೊಕ್ಕಳಲ್ಲಿ ಪದ್ಮ ಇದೆ ಅಂತ ಹೇಳಿದ್ಯಾ? ಪದ್ಮ ಇದೆ ಅಂತ ಹೇಳಿದ್ದಾಗಿದ್ರೆ ಅವ್ರು ಏನ ಪದ್ಮನಾಭ ಅಂತ ಹೇಳಿಬಿಟ್ಟು ಅವನು ವಿಷ್ಣುಲಿಂಗ ಅಂತ ಹೇಳ್ಬೋದಿತ್ತು. ಅದನ್ನ ನಿನ್ನಲ್ಲಿ ಹೇಳಲಿಲ್ಲ. ಹುಟ್ಟಿಲ್ಲದಿರತಕ್ಕಂಥ ಅವನ ನಾಭಿಯಲ್ಲಿ ಹೊಕ್ಕಳಲ್ಲಿ ಒಂದೇನೋ ಇದೆ. ಏನೋ ಇದ್ದಿರಬಹುದು, ಏನೋ ಇದ್ದವನು ಯಾರೋ ಆಗಿದ್ದಿರಬಹುದು. ಪದ್ಮವೇ ಹೌದು ಅಂತಾದ್ರೆ ಅದು ಪದ್ಮನಾಭ, ಅದು ನಾರಾಯಣ ಅಂತ ಹೇಳ್ಬಹುದು. ಅದು ಹೇಳಿಲ್ಲಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರ ವಾಕ್ಯ. ಮತ್ತೆ ಪ್ರತಿಜ್ಞಾರ್ಥಂ ವಿನ ಅನ್ಯೋರ್ಥೋ ಇದ್ದದೆ. ನಾಭಿಲಿ ಏನೋ ಒಂದು ಇದೆ, ಯಾರಲ್ಲಿ ಇದೆ ಅಂತ ಏನೋ ಒಂದು ಪ್ರಸಿದ್ಧ. ಯಾವುದೇ ಇರಲಿ, ಏನೋ ಒಂದು ಇದೆ ಅಂತ ಯಾರಲ್ಲಿ ಪ್ರಸಿದ್ಧ? ನಾರಲ್ಲಿ ಪ್ರಸಿದ್ಧ. ಏನಿದೆ ಅಂತ ಪ್ರಸಿದ್ಧ? ಪದ್ಮ ಇದೆ ಅಂತ ಪ್ರಸಿದ್ಧ. ಪ್ರಸಿದ್ಧ ಹೊಕ್ಕಳಲ್ಲಿ ಏನೋ ಒಂದು ಹೊತ್ತವನು ಅಂತ ಹೇಳುವಾಗ ಪ್ರಸಿದ್ಧಿ ಏನುಂಟು? ಯಾವುದರ ಬಗ್ಗೆ ಪ್ರಸಿದ್ಧಿ ಉಂಟು? ಕಮಲ ಉಂಟು. ಯಾರಲ್ಲಿ ಉಂಟು? ನಾರಾಯಣನಲ್ಲಿ ಉಂಟು. ಇದೇ ಪ್ರಸಿದ್ಧ ಹೊರತಾಗಿ ಇನ್ನೇನೊಂದು ಹುಳ ಉಂಟು, ಏನುಂಟು ಮಸಿ ಉಂಟು, ಇನ್ನೇನೋ ಇದೆ, ಅದು ಯಾವುದೂ ಅಲ್ಲ. ಇದ್ದಿರಬಹುದು ಯಾವ ಹೊಕ್ಕಳಲ್ಲಿ ಇನ್ನೇನೆಲ್ಲ ಇದ್ದಿರಬಹುದು, ಅದ್ರ ಯಾವ್ದು ಕೂಡ ಅದು ಪ್ರಸಿದ್ಧವಾದಲ್ಲ. ಹಾಗಾಗಿ ಹೇಳಿದ ಕ್ಷಣ ಮೊದಲು ಕಾಣುವಂಥದ್ದು ಯಾವುದು ಪ್ರಸಿದ್ಧವಾದದ್ದು ಯಾವುದಿದೆ ಅದು ಮನಸ್ಸೊಳಗೆ, ಅದು ಯಾವುದು ಪ್ರಸಿದ್ಧವಾದ ಯಾವುದು? ಪದ್ಮ. ಅದು ಯಾರು ಇರುವುದು? ನಾರಾಯಣ. ಹಾಗಾಗಿ ಮತ್ತೆ ಪ್ರಸಿದ್ಧಾರ್ಥಂ ವಿನ ಅನ್ಯೋರ್ಥೋ ಯುಜ್ಯತೆ. ಇದು ಒಂದು ಯುಕ್ತಿಯಿಂದ ಹೇಳಿದೆ. ಹಾಗೆ ಇಂಥದ್ದು ಮಾತು ಬಂದು ಅಂತ ಹೇಳಿದ್ರೆ ಮೊದಲು ಯಾವುದನ್ನು ಇಟ್ಕೋಬೇಕು? ಪ್ರಸಿದ್ಧವಾದನ್ನೇ ಇಟ್ಕೋಬೇಕು. ಇದೊಂದು ಯುಕ್ತಿ, ನಮ್ಮ ಯುಕ್ತಿ ಮಾತ್ರ ಅಲ್ಲ. ಈಗ ನೋಡಿ ತೋರಿಸ್ತೇವೆ, ಸ್ಪಷ್ಟ ಮಾತನ್ನು ತೋರಿಸ್ತೇವೆ. ಚಾಂದ ಪುರಾಣದ ಮಾತು, ಈ ಮಂತ್ರ ಋಗ್ವೇದದ ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಇದೆ ನೇರವಾಗಿ. ಈಗ ಎತ್ತಿ ತೋರಿಸುತ್ತ ಋಗ್ವೇದದ ಮಂತ್ರ ಏನಿದೆ ಅಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡಿ ಝಳ ಝಳ ಅಂತ ಸ್ಪಷ್ಟ ಮಾಡಿ ತೋರಿಸ್ತಾ ಇದೆ. ಏನು? ಅಜಸ್ಯ ನಾಭಾ ವಿಜಯಸ್ಯ ನಾಭೇರ ಭೂಶ್ರುತೆ ಪುಷ್ಕರಂ ಲೋಕ ಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ ವಿಷ್ಣವೇ ಲೋಕಕರ್ತೇ. ಅಜಸ್ಯ ನಾಭವು ಎಂಬ ಶ್ರುತಿ ಏನಿದೆ ಅಲ್ಲ, ಅಲ್ಲಿ ಆ ನಾಭಿಯಿಂದ ಲೋಕ ಸಾರವಾಗಿರತಕ್ಕಂತಹ ಪುಷ್ಕರಂ ಅಭೂ ಏನಿದೆ, ಅದು ಏನಿದೆ ನಾಭಿಯಲ್ಲಿ? ಪುಷ್ಕರ ಪದ್ಮ ಇದೆ. ಯಾರ ನಾಭಿಯಲ್ಲಿ ಅಂತಹ ಪದ್ಮ ಇದೆಯೋ ಅಂತಹವನಿಗೆ ನಮಸ್ಕಾರ. ಯಾರವನು? ಲೋಕಕರ್ತರಾಗಿರತಕ್ಕಂತಹ ಮಹಾವಿಷ್ಣು. ಬಾಜಿತ್ತು ಹೇಳಾಯ್ತು ಚಂದಪುರಾಣ. ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ. ಅನೇಕ ಬಗೆಯ ಮಹಾತ್ಮೆಯನ್ನು ಹೊತ್ತಿರತಕ್ಕಂತಹ ಲೋಕಕರ್ತೃಯಾಗಿರತಕ್ಕಂತಹ ಮಹಾವಿಷ್ಣುವಿಗೆ ನಮಸ್ಕಾರ. ಹಾಗಾಗಿ ಪದ್ಮನಾಭತ್ವ ಅಲ್ಲಿ ಹೇಳಿರುವಂತಹದ್ದು ಅಲ್ಲಿ ಪದ್ಮನಾಭತ್ವ ಹೇಳ್ತಾ ಇದೆ. ಅದು ಯಾರಿಂದ? ಮಹಾವಿಷ್ಣುವಿನಿಂದ. ಅವನನ್ನೇ ಸರ್ವನಾಭಕ್ಕೆ ಸೇರುವಂತಹದ್ದು, ಅವನಲ್ಲಿ ಎಲ್ಲ ವಿಷಯಗಳು ಇರುವಂತಹದ್ದು. ಹಾಗಾಗಿ ಅವನನ್ನೇ ಇಲ್ಲಿ ಹೇಳಿದ್ದು. ಇನ್ನೂ ಒಂದು, ಪ್ರಾರಂಭದಲ್ಲಿ ಹೇಳುವಾಗ
ಯಮಂತಸ್ಸಮುದ್ರೇಕ ವಯೋಗ ಯಂತಿ ಯದಕ್ಷರೇ ಪ್ರಥಮೇ ಪ್ರಥಾಃ ಯತಃ ಪ್ರಸೂತಾ ಜಗತಃ ಪ್ರಸೂತೀತೋ ಯೇನ ಜೀವಾನ್ ವಿಸೃಜ ಭೂಮ್ಯಾಂ ತದೈವರ್ತನ ಸಂಸತ್ಯ ಮಾಹೋ ಪ್ರಥಮೇ ಬ್ರಹ್ಮ ಪರಮಂ ಕವೀನಾಂ ಹೇಳಿಕೊಂಡು ಬ್ರಹ್ಮನ ಇನ್ನೊಂದು ಅಸಾಧಾರಣ ಧರ್ಮವನ್ನು ತೋರಿಸಿದ್ರು ಮಹಾಲಕ್ಷ್ಮಿ ಸೃಷ್ಟಿಯೂ ಕಾರಣನಾದವಾ ಯತಃ ಪ್ರಸೂತ ಜಗತಃ ಪ್ರಸೂತಿ ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ಮಹಾಲಕ್ಷ್ಮಿಯು ಕೂಡ ಯಾರಿಗೆ ಉತ್ಪನ್ನಳಾಗಿದ್ದಾಳೋ ಅವನು ಬ್ರಹ್ಮ ಅಂತ ಹೇಳಿದೆ. ಇವಾಗ ಋಗ್ವೇದ ಒಂದು ಮಂತ್ರ ಅಲ್ಲಿ ಏನು ಮಾಡ್ತಾ ಇದೆ ಅದು ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ ನನಗೆ ಕಾರಣ ಆದವೋ ಹಂತದ ಮಧ್ಯದಲ್ಲಿ ಮಲಗಿದ್ದಾನೆ ಅಂತ ಹೇಳಿದ್ರು. ಆವಾಗ ಏನಾಯಿತು ಅಲ್ಲಿ ಹೇಳಿದ್ದು ಆ ಬ್ರಹ್ಮ ಯಾರು ಅಂತಂದರೆ ಮಹಾಲಕ್ಷ್ಮಿಗೂ ಕಾರಣನಾದವ ಅವನು ಬ್ರಹ್ಮ. ಈ ಮಂತ್ರ ಹೇಳ್ತಾ ಇದೆ ಮಹಾಲಕ್ಷ್ಮಿ ಹೇಳುವಂತಹ ಮಂತ್ರ ಇದು ನನಗೂ ಕಾರಣನಾದವ ಸಮುದ್ರ ಮಧ್ಯದಲ್ಲಿ ಮಲಗಿದ್ದಾನೆ. ಮಹಾಲಕ್ಷ್ಮಿಯು ಕಾರಣ ಆಗಿ ಸಮುದ್ರದ ಮಧ್ಯದಲ್ಲಿ ಮಲಗಿರೋನು ಯಾರು ಅವನು ಮಹಾಲಕ್ಷ್ಮಿ. ಇದೊಂದು ತೀರ್ಮಾನ ಆಯಿತು. ತದೇವ ಬ್ರಹ್ಮ ಪ್ರಾಣ ಕವಿನ ಹೇಳಿರೋ ಬ್ರಹ್ಮ ಶಬ್ದ ಯಾರನ್ನು ಹೇಳ್ತಾ ಇದೆ ಮಹಾಲಕ್ಷ್ಮಿಯನ್ನು ಹೇಳ್ತಾ ಇದೆ. ಪರೋ ದಿವಾ ಪರ ಏನ ಪೃಥಿವ್ಯಾ ಇದು ಸಮಾಖ್ಯಾಸಿತವು ಯಂ ಕಾಮಯೇ ತಂದ ಮುಗ್ರಂ ಕೃಣೋಮಿ ತಂ ರಕ್ಷಾಣ ತಂ ಋಷಿಂ ತಂ ಸುಮೇಧಾಂ ಮಮಯೋರು ರಕ್ಷಂತ ಸಮುದ್ರೇ ಇತ್ಯಾಹ. ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವ ಸಾಮರ್ಥ್ಯವುಳ್ಳಂತಹ ನಾನು ನನಗೂ ಕಾರಣನಾಗಿರುವವನು ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ ಎಂದು ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ. ಸಮುದ್ರ ಅಂತ ಸತ್ವಲಿಂಗ ಅದು ಯಾರದು? ಅದು ಮಹಾಲಕ್ಷ್ಮಿ. ಇದೊಂದು ತೀರ್ಮಾನ ಆಯಿತು. ಆ ಬ್ರಹ್ಮ ಯಾರು? ಮಹಾಲಕ್ಷ್ಮಿ ಅಂತ ಹೇಳಿದರು. ಅಲ್ಲಿ ಯಂಕಾಮೇ ತಂದ ಮುಗ್ರಂ ಕೃಣೋಮಿ ಅಂತ ಹೇಳಿದೆ ಆಚಾರ್ಯರು ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿ ಯಾರನ್ನು ಉಗ್ರನನ್ನು ಮಾಡಬೇಕು ಅಂತ ಬಯಸ್ತೇವೆ ಅವನು ಉಗ್ರನನ್ನಾಗಿ ಮಾಡ್ತೇನೆ. ಏನು ಉಗ್ರ ಅಂತ ಹೇಳಿದೆ? ರುದ್ರೋದಯ ಬಗ್ಗೆ ಹೇಳೋದು. ಉಗ್ರ ಶಬ್ದಕ್ಕೆ ಯಾರು ರುದ್ರ ಅಂತ ಅರ್ಥ. ಯಾರನ್ನು ರುದ್ರ ಪದವಿಗೆ ಏರಿಸಬೇಕು ಅಂತ ನಾನು ಬಯಸ್ತೀನೋ ಅವನು ರುದ್ರ ಪದವಿಗೆ ಏರಿಸಬಲ್ಲೆ. ಯಾರನ್ನು ಬ್ರಹ್ಮ ಪದವಿಗೆ ಏರಿಸಬೇಕು ಅಂತ ಬಯಸ್ತೀನೋ ಅವನು ಬ್ರಹ್ಮ ಪದವಿಗೆ ಏರಿಸಬಲ್ಲೆ. ಯಾರನ್ನು ಜ್ಞಾನ ಜ್ಞಾನಿನಾಗಿ ಮಾಡಬೇಕು ಅಂತ ಬಯಸ್ತೀನೋ ಅವನು ಜ್ಞಾನಿಯಾಗಿ ಮಾಡಬಲ್ಲೆ ಎಂತ ಮಹಾಲಕ್ಷ್ಮಿ ಹೇಳಿ ಇಂತಹ ನನಗೂ ಕಾರಣ ಆಗಿರುವವನು ಮಧ್ಯದಲ್ಲಿದ್ದಾನೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಆ ಮಂತ್ರಕ್ಕೆ ಪಕ್ಕ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾ ಇದ್ದಾರೆ. ನೀವು ಉಗ್ರ ಶಬ್ದದಿಂದ ರುದ್ರದೇವನ್ನು ಹೇಳಿದ್ದು ಉಗ್ರಹ ಉಗ್ರಹ ಅಂದರೆ ರುದ್ರ. ಸಮುದ್ರ ಎಂತಹ ಯಾರು? ನಾರಾಯಣ. ಇದು ಕೂಡ ಹಾಗೆ ಅಲ್ಲಿ ಸಮುದ್ರ ಮಧ್ಯದಲ್ಲಿ ಇದ್ದಾನೆ ತೆಗೆ ಹೊರತಾಗಿ ಸಮುದ್ರ ಮಧ್ಯದಲ್ಲಿ ಏನೆಲ್ಲ ಇರಬಹುದು ನಾರಾಯಣ ಇರಬೇಕು ಯಾಕೆ? ಪ್ರಸಿದ್ಧಿ ಇರುವುದು ನಾರಾಯಣನಲ್ಲಿ, ಸಮುದ್ರದ ಮಧ್ಯದಲ್ಲಿ ಇರುವವನು ಅಂತ ಪ್ರಸಿದ್ಧಿ ಇರುವುದು ಯಾರಿಗೆ? ಅದು ನಾರಾಯಣನಲ್ಲಿ. ಹಾಗಾಗಿ ಪ್ರಸಿದ್ಧವಾದ ಅವನನ್ನು ಇಟ್ಟುಕೊಳ್ಬೇಕಲ್ಲದೆ ಅಪ್ರಸಿದ್ಧವಾದ ಇನ್ನೊಂದನ್ನು ಮೀನನ್ನು ಹಡಗನ್ನು ದೋಣಿಯನ್ನು ದ್ವೀಪವನ್ನು ಇಟ್ಟುಕೊಳ್ಳಲ್ಲ. ಪ್ರಸಿದ್ಧತ್ವ ಅದು. ಇನ್ನು ಸೂಚಿತತ್ವ ಅಚ್ಚ ಅತಿ ಅರ್ಥಸ್ಯ. ಮಹೋ ದಧಿಷಯೋಂತಕಃ ಕೃಷ್ಣ ಸನ್ನಾಮ ಮಹಾ ಉದಧಿ ಮಹಾ ಉದಧಿ ಕಯ ಮಹಾ ದೊಡ್ಡ ಸಮುದ್ರದ ಮಧ್ಯದಲ್ಲಿ ಮಲಗಿರುವವನು ಯಾರು? ಮಹಾವಿಷ್ಣುವಿನಿಂದ. ಪ್ರಸಿದ್ಧವಾದ ಅರ್ಥವನ್ನು ಕೂಡ ಯಾಕೆ ಬಿಡಬಾರದು? ಬಿಡಬಹುದು. ಯಾವಾಗ ಪ್ರಸಿದ್ಧವಾದ ಅರ್ಥವನ್ನು ಇಟ್ಟುಕೊಳ್ಳಿಕ್ಕೆ ಏನಾದರೂ ವಿರೋಧ ಇದೆ ಅಂತಂದರೆ, ಪ್ರಸಿದ್ಧ ಅರ್ಥವನ್ನು ಇಟ್ಟುಕೊಳ್ಳಿಕ್ಕೆ ಒಂದು ಪ್ರಮಾಣದ ವಿರೋಧ ಇದೆ ಅಂತಂದರೆ ಅರ್ಥವನ್ನು ಬಿಡಿ. ಉಂಟೋ? ಇಲ್ಲ. ಹಾಗಾದ್ರೆ ಬಿಡಬಾರದು. ನಚ ಅವಿರೋಧೆ ಪ್ರಸಿದ್ಧ ಅರ್ಥ ಪರಿತ್ಯಜ್ಯತೆ. ವಿರೋಧ ಯಾವುದೇ ಪ್ರಮಾಣ ವಿರೋಧ ಇಲ್ಲದೆ ಪ್ರಸಿದ್ಧ ಅರ್ಥವನ್ನು ಬಿಡಬಾರದು. ಮೊದಲು ಏನು ಮಾಡಬೇಕು? ಪ್ರಸಿದ್ಧ ಅರ್ಥವನ್ನು ಮೊದಲು ಸ್ವೀಕಾರ ಮಾಡಬೇಕು. ಉಕ್ತನ್ಯಾಯೇನ ಚ ಹೃದಯ ಏತಮೇವ ವದಂತಿ. ಪ್ರಮಾಣಗಳು ನ್ಯಾಯ ಅಂದರೆ ಇಲ್ಲಿ ಪ್ರಮಾಣ ಹಿಂದೆ ಹೇಳಿದ್ರೆ ಎಂ ಯಾವುದು ನಾಮಾನ ವಿಶ್ವ ಅಭಿನ ಸಂತಿ ಲೋಕೆ ಅಂತ ಪ್ರಮಾಣ ಏನು ಹೇಳ್ತಾ ಇದೆ? ಈ ಎಲ್ಲ ಗುಣ ನಾಮಗಳು ಕೂಡ ಯಾರು ಹೇಳ್ತಾ ಉಂಟು? ಮಹಾವಿಷ್ಣು ಹೇಳ್ತಾ ಉಂಟು. ಹಾಗಾಗಿ
ಅವನ್ನ ಇಟ್ಕೋಬೇಕು ಹೊರತಾಗಿ ಮತ್ತೊಬ್ಬರು ಇಟ್ಕೊಳ್ಳೋದಲ್ಲ. ಇನ್ನು ಹರಿವಂಶದ ಪುರಾಣದ ಪ್ರಮಾಣವನ್ನು ತೋರಿಸ್ತಾ ಇದ್ದಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೇ ಚ ಮಧ್ಯೇ ಚ ವಿಷ್ಣು ಸರ್ವತ್ರ ಗೀಯತೆ. ಸಮಸ್ತ ವೇದಗಳು ರಾಮಾಯಣ ಪುರಾಣ ಭಾರತ ಆದಿ ಅಂತ ಮಧ್ಯ ಅಲ್ಲ, ಸರ್ವತ್ರ ಯಾರು ಗೀಯತೆ? ವಿಷ್ಣು ಗೀಯತೆ. ಸಮಸ್ತ ವೇದಗಳಲ್ಲಿ ಪ್ರತಿಪಾದ್ಯನಾಗಿರೋರು ಮಹಾವಿಷ್ಣು ಹೊರತು ಮತ್ತೊಬ್ಬನಲ್ಲ. ಮುಖ್ಯತಃ ಪ್ರತಿಪಾದ್ಯನಾಗಿರೋನು ಮಹಾವಿಷ್ಣು, ಹಾಗಾಗಿ ಅವನನ್ನು ಇಟ್ಟುಕೊಳ್ಬೇಕು ಹೊರತಾಗಿ ಮತ್ತೊಬ್ಬನಲ್ಲ. ಹಿಂದೆ ಆಚಾರ್ಯರು ಮಾತು ಹೇಳಿದರು, ಪ್ರಸಿದ್ಧವಾದ ಅರ್ಥವನ್ನು ಮುಚ್ಚಿಟ್ಟುಕೊಳ್ಬೇಕು. ಪ್ರಮಾಣ ವಿರೋಧ ಇದೆ ಅಂತಂದರೆ ಬೇಕಾದ್ರೆ ಬಿಡಿ, ಅವಾಗ ಅಪ್ರಸಿದ್ಧ ಇನ್ನೊಂದು ಅರ್ಥವನ್ನು ಇಟ್ಕೊಳ್ಬಹುದು. ಪ್ರಮಾಣ ವಿರೋಧ ಇಲ್ಲ ಅಂತಾದಾಗ ಪ್ರಸಿದ್ಧ ಅರ್ಥವನ್ನು ಇಟ್ಕೊಳ್ಬೇಕು. ಹೇಳ್ತಾ ಇದ್ದಾರೆ ವಿರೋಧ ಇದೆ ಇಲ್ಲಿ ಈ ಶಬ್ದಗಳಿಂದೆಲ್ಲ, ಈ ಲಿಂಗಗಳಿಂದ, ಸಮುದ್ರಾಂತ ತತ್ವ ಲಿಂಗಗಳಿಂದ, ಸರ್ವೋತ್ತಮತ್ವ ಲಿಂಗದಿಂದಾಗಿ ನಾರಾಯಣನ ಇಟ್ಕೊಳ್ಳಿಕ್ಕೆ ತೊಂದರೆ ಇದೆ, ವಿರೋಧ ಇದೆ. ಯಾವುದರ ವಿರೋಧ ಇದೆ? ಪಾಶುಪತಾದಿ ಶಾಸ್ತ್ರಗಳ ವಿರೋಧ ಇದೆ ಹೇಳಿದರೆ ಆ ಆಕ್ಷೇಪದಲ್ಲಿ ಹೇಳ್ತಾ ಇದ್ದಾರೆ. ನಚ ಇತರ ಗ್ರಂಥ ವಿರೋಧ, ಆ ಗ್ರಂಥಗಳ ವಿರೋಧ ಹೇಳಬಾರದು. ಯಾಕೆ? ಯಾಕೆಂತಂದರೆ ಯಾವ ಗ್ರಂಥದ ವಿರೋಧವನ್ನು ಹೇಳ್ತಾ ಇದ್ದೀರೋ ಆ ಗ್ರಂಥ ರಚಿತವಾದದ್ದೇ ಪಾಶುಪತಾದಿ ಶಾಸ್ತ್ರಗಳ ಗ್ರಂಥಗಳ ವಿರೋಧವನ್ನು ಹೇಳ್ತಾ ಇದ್ದೀರಿ. ಆ ಗ್ರಂಥಗಳು ರಚಿತವಾದದ್ದೇ ಅದು ದುಷ್ಟಜನರ ವ್ಯಾಮೋಹನಕ್ಕೋಸ್ಕರ, ದುರ್ಜನರ ವ್ಯಾಮೋಹನಕ್ಕೋಸ್ಕರ ಅದು ಹುಟ್ಟಿದೆ ಹೊರತು ಅದು ಹೇಳುವ ಅರ್ಥದಲ್ಲಿ ಅದು ಯಥಾರ್ಥವಾಗಿ ಪ್ರಮಾಣ ಅಲ್ಲ. ದುರ್ಜನ ವ್ಯಾಮೋಹಕ್ಕೋಸ್ಕರ ಹುಟ್ಟಿರುವಂತಹದ್ದು. ಹೌದಾ? ಹೌದು. ಪ್ರಮಾಣ ಉಂಟು, ಅದು ಪ್ರಮಾಣ ತೋರಿಸ್ತೇವೆ. ಏನು? ವರಾಹ ಪ್ರಾಣದ ಪುರಾಣದ ವಚನ. ಏಷ ಮೋಹಂ ಸೃಜಾಮ್ಯಾಷು ಯೋಜನಾನ್ ಮೋಹಯಿಷ್ಯತಿ ತ್ವರುದ್ರ ಮಹಾಬಾಹೋ ಮೋಹ ಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು. ಭಗವಂತ ರುದ್ರದೇವರಿಗೆ ಕೊಡುವಂತಹ ಉಪದೇಶದ ಒಂದು ಮಾತು. ನಮ್ಮ ಭಗವಂತ ಹೇಳ್ತಾ ಇದ್ದಾನೆ, ಸಜ್ಜನರಿಗೆ ಯಥಾರ್ಥ ಜ್ಞಾನ ಬರೋದಕ್ಕೋಸ್ಕರ ಸತ್ಯಾಸ್ತ್ರ ರಚನೆ ಮಾಡಿದ್ದೇನೆ. ಸಚೇತನರಿಗೆ ಅವರಿಗೆ ಯೋಗ್ಯವಾಗಿರುವ ತತ್ವಜ್ಞಾನ ಬರಬೇಕು. ಅವರಿಗೆ ಯೋಗ್ಯವಾದ ಜ್ಞಾನ ಯಾವುದು? ತತ್ವಜ್ಞಾನ. ದುರ್ಜನರು ಅಸುರರಿದ್ದಾರೆ, ಅವರಿಗೆ ಯೋಗ್ಯವಾದ ಜ್ಞಾನ ಯಾವುದು? ಅಜ್ಞಾನ. ಇವರಿಗೆ ಹೀಗೆ ಬರಬೇಕು, ಅವರಿಗೆ ಹಾಗೆ ಬರಬೇಕು. ಅದಕ್ಕೋಸ್ಕರ ಅವರವರು ಅವರವರಿಗೆ ಯೋಗ್ಯವಾಗಿರತಕ್ಕಂಥ ಗತಿಯನ್ನು ಪಡೆಯೋದಕ್ಕೋಸ್ಕರ, ಅವರವರಿಗೆ ಅವರವರಿಗೆ ಯೋಗ್ಯವಾಗಿರುವ ಜ್ಞಾನ ಬರೋದಕ್ಕೋಸ್ಕರ ಏನೇನು ಆಗುತ್ತದನ್ನು ಮಾಡ್ತೇನೆ ನಾನು. ಸತ್ಯಾಚರಣೆ ನಾನು ಮಾಡ್ತೇನೆ, ಜೊತೆಗೆ ಇಂತಹ ಕೆಲವು ಯಾವ ರೀತಿ ನಾನು ನಡ್ಕೊಂಡದ್ದಾದರೆ ಅವರಿಗೆಲ್ಲ ಮೋಹ ಬಂದಿತ್ತು ಹಾಗೆ ನಾನು ನಡ್ಕೋತೇನೆ. ನಾನು ಹೇಗೆ ನಡ್ಕೊಂಡದ್ದಾದರೆ ಅವರಿಗೆ ಯೋಗ್ಯವಾದ ಜ್ಞಾನ ಬರಬೇಕು, ಮಿಥ್ಯಾಜ್ಞಾನ ಬರಬೇಕು, ಹಾಗೆ ನಾನು ನಡ್ಕೋತೇನೆ. ನಾನು ನಡ್ಕೊಳ್ಳೋದು ಅಷ್ಟೇ ಅಲ್ಲ, ಅವರಿಗೆ ಯೋಗ್ಯವಾದ ಜ್ಞಾನ ಬರುವಂತೆ ನೀನು ಕೆಲವು ಪ್ರಯತ್ನವನ್ನು ಮಾಡಬೇಕು. ಏನು ಮಾಡಬೇಕು? ಮೋಹ ಶಾಸ್ತ್ರಗಳನ್ನು ನೀನು ರಚನೆ ಮಾಡಬೇಕು. ಮೋಹ ಶಾಸ್ತ್ರಗಳನ್ನು ನೀನು ರಚನೆ ಮಾಡಬೇಕು. ಮೋಹಂಗ ಶಾಸ್ತ್ರ ಏನಾದ್ರೆ ಒಳಗಿರೋ ವಿಷಯ ಹೇಗಿರಬೇಕು? ಅತಥ್ಯಾನಿ ವಿತಥ್ಯಾನಿ. ಅತಥ್ಯಾನಿ ಎಲ್ಲೂ ಇಲ್ಲದಿರತಕ್ಕಂಥ ವಿಚಾರವನ್ನು ಅಲ್ಲಿ ಹೇಳಬೇಕು. ಇದ್ದ ವಿಚಾರವನ್ನಲ್ಲ, ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಹೇಳಬೇಕು. ಇನ್ನು ವಿತಥ್ಯಾನಿ ಯಾರಲ್ಲಿ ಏನು ವಿಷಯ ಹೇಳ್ತಾ ಇದೆಯೋ ಅದು ಅವ್ರಿಗೆ ಅಲ್ಲಿರುವುದಲ್ಲ, ಮತ್ತೊಬ್ಬರಲ್ಲಿ ಯಾರು ಇರಲಿ. ಸರ್ವೋತ್ತಮತ್ವ ಇರುವುದು ಮಹಾವಿಷ್ಣುವಿನಲ್ಲಿ, ಅದು ನೀವು ತೋರಿಸ್ಬೇಕು ಎಲ್ಲಿ? ನಾವು ಇನ್ನು ರುದ್ರರಲ್ಲಿ, ಮತ್ತೊಬ್ಬನಲ್ಲಿ. ಹಾಗಾಗಿ ಅಗತ್ಯಾನಿ ಇಲ್ಲದೇ ಇರೋ ವಿಚಾರಗಳು
ಅಲ್ಲಿ ಬರಬೇಕು. ವಿಪರೀತವಾಗಿ ಸತ್ಯವಾಗಿರುವ ವಿಚಾರಗಳು ಅಲ್ಲಿ ಬರಬೇಕು. ವಿಪರೀತ ಸತ್ಯಾಂಶ ಅಂದರೆ ಯಾರಲ್ಲಿ ಆ ಗುಣಧರ್ಮವಿದೆಯೋ ಅವನಲ್ಲಿ ಇಲ್ಲದೆ ಮತ್ತೊಬ್ಬನಲ್ಲಿ ಇದೆ ಅಂತ ಹೇಳೋದು. ಆ ರೀತಿ ಬರುವಂತೆ ಮಾಡಿದ್ದಾದರೆ ಅವರಿಗೆ ಓ ಹೌದು ಹೀಗೆ ಅಂತ ಅವರಿಗೆ ಅನುಗುಣವಾಗಿರೋ ಜ್ಞಾನ ತರತ್ತೆ, ನಿತ್ಯ ಜ್ಞಾನ ತರತ್ತೆ, ಅಜ್ಞಾನ ತರತ್ತೆ. ಏನ್ ಮಾಡಬೇಕು? ಅದತ್ಯಾನಿ ವಿತತ್ಯಾನಿ ದರ್ಶಯತ್ವ ಮಹಾಭುಜ ಪ್ರಕಾಶಂ ಕುರುಜಾತ್ಮಾನ, ನಿನ್ನ ನೀನಲ್ಲಿ ಹೈಲೈಟ್ ಮಾಡ್ಕೋಬೇಕು, ಅಪ್ರಕಾಶಂತ ಮಾಡ್ಕೋಬೇಕು. ನಾನು ಮರೆಯಾಗಬೇಕು, ಈ ರೀತಿಯಾಗಿ ನೀನು ಮೋಹಶಾಸ್ತ್ರಗಳನ್ನು ಮಾಡಬೇಕು. ನೀನು ಮಾಡಬೇಕು ಅಷ್ಟೇ ಅಲ್ಲ, ಮಾಡಿಸ್ಬೇಕು ಬೇರೆ. ಇನ್ನ ಋಷಿ ಮುನಿಗಳು ಹೇಳಿ ಇಂಥ ಶಾಸ್ತ್ರ ನೀನು ಮಾಡಿಸ್ಬೇಕು. ಏ ನಾನು ಹೀಗೆ ನಡ್ಕೊತೆ ನಡನ ಮಾಡ್ತೇನೆ, ಇಲ್ಲದಿರುವ ವಿಚಾರ ನಾನು ಪ್ರದರ್ಶನ ಮಾಡ್ತೇನೆ. ನೀನು ಅದಕ್ಕನುಗುಣವಾಗಿರತಕ್ಕಂತಹ ಶಾಸ್ತ್ರಗಳ ವಿಚಾರ ಮಾಡಬೇಕು. ಇಲ್ಲದಿರುವ ವಿಚಾರವನ್ನು ಹೇಳಬೇಕು, ಇರುವ ವಿಚಾರವನ್ನು ಜಾಗ ತಪ್ಪಿಸಿ ಹೇಳಬೇಕು. ನೀನು ಇಂತಹ ಶಾಸ್ತ್ರಗಳನ್ನು ಮಾಡಬೇಕು, ಮತ್ತೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಈ ಪಾಶ್ವತ ಆಗಮ ಆ ಸ್ಥಳದಲ್ಲಿ ತಿಳಿಯುವಂತ ನೀವು ಇವಾಗ ವಿರೋಧ ಹೇಳ್ತಾ ಇದ್ದೀರಿ, ಆ ಪಾಶ್ವತ ಆಗಮದ ವಿರೋಧ ಹೇಳ್ತಾ ಇದ್ದೀರಿ, ಆ ವಿರೋಧ ಅದು ವಿರೋಧವೇ ಅಲ್ಲ. ಹಾಗಾಗಿ ಆ ಶಾಸ್ತ್ರದ ವಿರೋಧ ಬರುತ್ತೆ ಎಂಬ ಕಾರಣಕ್ಕೋಸ್ಕರ, ಆ ಗ್ರಂಥದ ವಿರೋಧ ಬರುತ್ತೆ ಎಂಬ ಕಾರಣಕ್ಕೋಸ್ಕರ ವೇದಗಳಲ್ಲಿ ನಿಶ್ಚಿತವಾಗಿರತಕ್ಕ ವಿಚಾರವನ್ನು ಬಿಡುವ ಹಾಗೆ ಇಲ್ಲ. ಸರಿ, ಪಾಶುಪತ ಆಗಮದ ಶಾಸ್ತ್ರದ ವಿರೋಧ ಬಂತು ಅಂತ ಹೇಳಿದರೆ ಅದು ಲೆಕ್ಕಕ್ಕಿಲ್ಲ, ಬೇಡ ಬಿಡಿ. ಕಾಂದಪುರಾಣದ ವಿರೋಧ ಬರುತ್ತೆ, ಅದರ ವಿರೋಧವೂ ಇಲ್ಲ. ಅಷ್ಟೇ ಅಲ್ಲ, ಈ ಕಾಂದಪುರಾಣ ಶಿವಸರ್ವೋತ್ತಮತ್ವವನ್ನೇ ಹೇಳುವಂತಹ ಒಂದು ಪ್ರಮಾಣ ಪುರಾಣ. ಅಲ್ಲಿಯೂ ಕೂಡ ಏನಿದೆ ಹೇಳಿದರೆ, ಅಲ್ಲಿ ಒಂದು ವಾಕ್ಯ ಗಮನಿಸಿ ಏನು ಹೇಳ್ತಾ ಇದೆ, ಪ್ರಪತಾದಪಿ ಕಷ್ಟ ತುಂಬ ಶಿವ ಸರ್ವೋತ್ತಮತ್ವವನ್ನೇ ಹೇಳುವಂತಹ ಗ್ರಂಥದಲ್ಲಿಯೂ ಕೂಡ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಿತವಾಗಿದೆ ಹೊರತು ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಅಲ್ಲ. ವಿಷ್ಣು ಸರ್ವೋತ್ತಮತ್ವ ಎಂಬುದು ಹೌದು, ಶಿವ ಸರ್ವೋತ್ತಮತ್ವ ಹೇಳ್ತಾ ಉಂಟು, ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಹೇಳ್ತಾ ಉಂಟು. ಏನಾಗಿದೆ ಅಲ್ಲಿ? ಭಗವಂತನ ಕುರಿತು ಸ್ತೋತ್ರ ಮಾಡುವಂತಹ ಒಂದು ವಾಕ್ಯ, ಅಚ್ಯುತ ಇನ್ನ ದೇವತೆಗಳು ಬ್ರಹ್ಮದೇವರು ರುದ್ರದೇವರು ಮೊದಲಾದ ದೇವತೆಗಳು ಕೂಡ ಯಾವಾಗ ನಿನಗೆ ವಿಮುಖರಾಗ್ತಾರೋ ಆ ಹೊತ್ತಿಗೆ ಅವರು ಇಂಥ ಕಷ್ಟಕ್ಕೆ ಒಳಗಾಗ್ತಾರೆ. ನಾಯಿಯನ್ನು ಬೇಯಿಸಿ ತಿನ್ನುವಂತಹ ದಾರಿದ್ರ್ಯ ಉಳ್ಳಂತಹ ವ್ಯಕ್ತಿಗಳು ಯಾರಿದ್ದಾರಲ್ಲ ಅದಕ್ಕಿಂತಲೂ ಈ ದುರ್ಗತಿಗೆ ಅವರು ಒಳಗಾಗ್ತಾರೆ. ಪ್ರಪಜಾದಪಿ ಕಷ್ಟತ್ವ ಯಾರು ರಕ್ಷ್ಮೇಶಾನಾದಯ ಸುರಾಹ ಯಾಂತಿ, ಯಾವಾಗ ಯದೈವತ್ವಂ ಪರಾಮುಖ ನೀನು ಅವರ ಬಳಿಗೆ ಅವರಿಗೆ ಅನುಗ್ರಹ ಮಾಡಿಲ್ಲ ಅಂತಂದರೆ, ಬ್ರಹ್ಮರುದ್ರಾದಿಗಳಿಗೆ ನೀನು ಪರಾಮುಖನಾಗಿ ಅಂತಂದರೆ ಅಂದರೆ ಅವರಿಗೆ ಅನುಕೂಲನಾಗಿ ಇಲ್ಲ ಅಂತಂದದ್ದಾದರೆ ಅವಾಗ ಅವರೂ ಕೂಡ ಇಂತಹ ದುಸ್ಥಿತಿಗೆ ಒಳಗಾಗ್ತಾರೆ. ಏನಿದ್ದರಿಂದಾಗಿ ಅವರಿಂದಲೂ ಕೂಡ ಆ ದುಸ್ಥಿತಿಗೆ ವಸ್ತುತಃ ಅದು ಶೈವ ಪುರಾಣ ಕಾಂಡ ಪುರಾಣ ಅಂತಹದ್ದು, ಅಲ್ಲಿಯೂ ಕೂಡ ಕೃಷ್ಣ ಸರಸ್ವತಿಯಲ್ಲಿ ಪ್ರತಿಪಾದಿತವಾಗಿದೆ. ಆದ್ದರಿಂದ ಇನ್ನೊಂದು ಬ್ರಾಹ್ಮೇತ ಬ್ರಹ್ಮ ವೈ ವರ್ತೆ, ಬ್ರಹ್ಮನನ್ನೇ ಸರ್ವೋತ್ತಮ ಅಂತ ಹೇಳುವಂತಹ ಪ್ರಮಾ ಪುರಾಣಗಳು ಬ್ರಾಹ್ಮ ಪುರಾಣಗಳು, ಬ್ರಹ್ಮ ವೈ ವರ್ತ ಪುರಾಣ.
ಅದು ಹೇಳ್ತಾ ಇದೆ, ನಾಹನ್ನ ಕೃಷಿ ಓನ್ಯೇಜ ತಕ್ಷಕ್ಯೇ ಕಾಂಶ ಭಾಗ್ಯನ ಬಾಲಕ್ರೀಡನ ಕೈರ್ಯದ್ವತ್ಯದ್ವತಿ ಕ್ರೀಡತೆ ಸ್ಮಾಭಿರಚ್ಯುತ. ಬ್ರಹ್ಮದೇವರು ಹೇಳುವಂತಹ ಮಾತು, ಅಹಂ ನಾನು ಶಿವ ಹಾಗಾದರೆ ಒಂದು ಮಾತು ಸಂಖ್ಯೆ ಬರುತ್ತೆ, ವೈಷ್ಣವ ಶಾಸ್ತ್ರದಲ್ಲಿ ಇಲ್ವ ಯಾವುದು ಮಹಾಭಾರತದಲ್ಲಿ ಉಂಟು. ರುದ್ರ ಭಗವಾನ್ ವೇದವ್ಯಾಸದೇವರು ಹೋಗಿ ಕೃಷ್ಣ ಹೋಗಿ ರುದ್ರದೇವರು ತಪಸ್ಸು ಮಾಡಿದಾಗ ಉಂಟಲ್ವ? ವೇದವ್ಯಾಸ ದೇವರು ಹೋಗಿ ರುದ್ರದೇವರು ಪ್ರಸಾದ ತಪಸ್ಸು ಮಾಡಿದಾಗ ಉಂಟಲ್ವ? ಹೌದು. ತಚ್ಚ ಏಷ ಮೋಹ ಇತ್ಯುಕ್ತ ಬಂದು ಹೇಳಾಗಿದೆ. ಏನು ಏಷ ಮೋಹಂ ಜಾಮ್ಯಾಶು, ನಾನು ದುರ್ಜನರಿಗೆ ಮೋಹ ಬರುವಂತಹ ನಾನೇನು ಮಾಡ್ತೇನೆ? ನೀನು ಅದಕ್ಕೊಂದು ಅನುಗುಣವಾಗಿರುವ ಶಾಸ್ತ್ರವನ್ನು ಮಾಡು. ಹಾಗಾದರೆ ಏನಿದು? ಇದು ನಟನೆ ಮಾತ್ರ. ರಾಮಕೃಷ್ಣಾದಿ ರೂಪಗಳಲ್ಲಿ ಸಣ್ಣ ಮಗುವಾಗಿ ಅಳ್ತಾನೆ, ಅಯ್ಯೋ ಸೀತ ಕಳೆದು ಹೊರದು ಅಂತ ತೋರಿಸ್ತಾನೆ, ಬೆಣ್ಣೆ ಹರಿತಾನೆ, ಇವೆಲ್ಲವೂ ಕೂಡ ಇದು ಮೋಹ, ಇದು ನಟನೆ ಅಂತ ಹೇಳಿ. ಹಾಗಾಗಿ ಸರ್ವೋತ್ತಮನಾಗಿರುವವನು ಯಾರು? ಮಹಾವಿಷ್ಣುವೇ. ನಾರಾಯಣ ಯಾರು? ಬ್ರಹ್ಮ ಯಾರು? ನಾರಾಯಣನೇ, ಅವನೇ ವಿಷ್ಣು. ಹಾಗಾಗಿ ನಾರಾಯಣನ ಜ್ಞಾನದಿಂದಾಗಿ ಮೋಕ್ಷ ಬರುವುದು ಅಂತಂತಾದರೆ ನಾರಾಯಣನ ಜಿಜ್ಞಾಸ ಮಾಡಬೇಕು. ಬ್ರಹ್ಮ ಜಿಜ್ಞಾಸನ ಯಾಕೆ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಕೊನೆಗೆ ಆ ನಾರಾಯಣ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಶಾಸ್ತ್ರ ಪ್ರತಿಪಾದನಾಗಿರತಕ್ಕಂತಹ ಈ ಎಲ್ಲ ಪದ್ಮನಾಭತ್ವಲಿಂಗ ಸುಂದರಾಂತತ್ವಲಿಂಗ ಮಹಾಲಕ್ಷ್ಮಿಗೂ ಕಾರಣನಾಗಿರುವವನು, ಸಮಸ್ತ ಜಗತ್ತಿಗೆ ಆಧಾರನಾಗಿರುವವನು, ಸರ್ವಶಬ್ದ ವಾಚನಾಗಿರುವವನು, ಇವರು ಬ್ರಹ್ಮನ ಲಕ್ಷಣಗಳು. ಆ ಬ್ರಹ್ಮ ಲಕ್ಷಣಗಳು ಎಲ್ಲ ಯಾರಿದ್ದಾವೆ? ನಾರಾಯಣನಿದ್ದಾವೆ. ಅಂತಹ ನಾರಾಯಣನನ್ನೇ ಅದೇವ ಬ್ರಹ್ಮ ಬ್ರಹ್ಮನ್ ಕವಿನ ಜ್ಞಾನಿಗಳಾದವರು ಈ ನಾರಾಯಣನ್ನೇ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾರೆ ಅಂತ ಹೇಳಿಕೊಂಡು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳಿದ್ರಿಂದಾಗಿ ಆ ಬ್ರಹ್ಮ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಹಾಗಾಗಿ ಮೋಕ್ಷ ಆಗಬೇಕು ಅಂತಾದರೆ ಹಿಂದೆ ಇಲ್ಲ ನಾರಾಯಣ ಪ್ರಸಾದ ಪ್ರತಿ ನ ಮೋಕ್ಷ. ಹಾಗಾಗಿ ನಾರಾಯಣ ಜಿಜ್ಞಾಸ ಮಾಡಬೇಕು, ಬ್ರಹ್ಮ ಜಿಜ್ಞಾಸ ಮಾಡ್ತೀರಿ ಮಟ್ಟಿಗೆಲ್ಲ ಅವಕಾಶ ಇಲ್ಲ. ನಾರಾಯಣ ಬೇರೆ ಅಲ್ಲ, ಹಾಗಾಗಿ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜ್ಞಾಸ ಯಾರ ಜಿಜ್ಞಾಸ ಅಥ ಅಧಿಕಾರ ಪ್ರಾಪ್ತಿಯ ನಂತರ ಅರ್ಹತೆಯನ್ನು ಪಡೆದ ಬಳಿಕ ಮೋಕ್ಷಾಖ್ಯ ಫಲಸದ್ಭಾವ ಆದರೆ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಯಾರ ಜಿಜ್ಞಾಸ ಕರ್ತವ್ಯ? ನಾರಾಯಣ ಜಿಜ್ಞಾಸ ಕರ್ತವ್ಯ, ವಿಷ್ಣು ಜಿಜ್ಞಾಸ. ಇದನ್ನು ಸೂತ್ರ